ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಬೆಳಗ್ಗೆ 8:30 ನಾನು ವ್ಲಾಗ್ನ ಶುರು ಮಾಡತ್ತೇನೆ. ಜಸ್ಟ್ ಚಿಂಟುನ ಸ್ಕೂಲ್ಗೆ ಹೋದ, ಅವ್ನು ಹೋದಮೇಲೆ ನಾನು ಬಾಗಿಲೆಲ್ಲ ತೊಳೆದಾದ್ಮೇಲೆ ಕಾರೆಲ್ಲ ಧೂಳಾಗಿತ್ತು, ಹಾಗೆ ಒಂಚೂರು ನೀರು ಬಿಟ್ಟು ಕ್ಲೀನ್ ಮಾಡೋಕ್ಕತ್ತಿದ್ದೆ. ಪೂರ್ತಿ ಡೀಪಾಗಿ ಅಂತೂ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ನೀರು ಬಿಟ್ಟು ಒಂದು ಬಟ್ಟೆಯಿಂದ ಒರೆಸಿದ್ರಾಯಿತು ಅಂತ ಕ್ಲೀನಿಂಗ್ ಕೆಲಸ ಮಾಡತ್ತಿದ್ದೆ. ಮತ್ತು ಇನ್ನೂ ನಾಷ್ಟ ಅಂತೂ ಏನಿಲ್ಲ ನಂದು. ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸಿ 9 ಗಂಟೆನೇ ಆಗ್ತೈತಿ ನಾಷ್ಟ ಮಾಡೋಕ್ಕೆ. ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೋಗಿದ್ದರು, ಶ್ರೇಯಸ್ಸು ಮನೆಯಲ್ಲಿದ್ದ. ಹಂಗೆ ಈಗ ಡೀಪಾಗಿ ಕ್ಲೀನ್ ಮಾಡಿದ್ನಿ, ಸುಮ್ಮನೆ ಬಾಗಿಲಷ್ಟು ತೊಳಿತಿದ್ನಿ, ಕಂಪೌಂಡ್ ಎಲ್ಲ ತೊಳೆದೇ ಇರಲಿಲ್ಲ, ತುಂಬ ದಿವಸ ಆಗಿತ್ತು. ಅಲ್ಲೂ ಕೂಡ ಧೂಳು ಧೂಳಾಗಿತ್ತು, ಗೇಟು ಕಂಪೌಂಡು ಎಲ್ಲ ಕ್ಲೀನಿಂಗ್ ಕೆಲಸ ಮಾಡತ್ತಿದ್ನಿ. ಇವತ್ತು ನಾಷ್ಟಕ್ಕೆ ನಾನು ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೀನಿ ಆಲ್ರೆಡಿ. ಮತ್ತು ಸಂಕಷ್ಟ ಎಲ್ಲ, ಹಾಗಾಗಿ ನಾನು ಕೂಡ ಉಪವಾಸ. ಮತ್ತು ನಾನು ತಿನ್ನೋದಿಲ್ಲ, ಹಾಗಾಗಿ ಅಡುಗೆ ಕೆಲಸನೂ ಕಮ್ಮಿ. ಸುಮ್ಮನೆ ಜಾಸ್ತಿ ಮಾಡೋದು ಯಾರೂ ತಿನ್ನೋದಿಲ್ಲ, ಹಂಗಾಗಿ ಬಿಡ್ತೈತಿ. ಮತ್ತು ಚಿಂಟುನು ಸ್ಕೂಲ್ ಹೋಗಿದ್ದಾನು, ಶ್ರೇಯಸ್ ಮತ್ತು ನಮ್ಮ ಮನೆಯವ್ರಿಗಷ್ಟೇ ಇನ್ನು ಚಪಾತಿ ರೊಟ್ಟಿ ಅಂತೂ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಇಡ್ಲಿನೇ ಕಂಟಿನ್ಯೂ ಆಗ್ತೈತೆ ಮಧ್ಯಾಹ್ನ. ನಾನು ಅಂಗಾರಿಕ ಸಂಕಷ್ಟಿಗಂತೂ ಮಿಸ್ ಮಾಡದೆ ಉಪವಾಸ ಮಾಡ್ತೇನೆ, ಯಾಕಂದ್ರೆ ನಾವು ವರ್ಷ ಪೂರ್ತಿ ಉಪವಾಸ ಇರೋದು ಒಂದೇ, ಮತ್ತು ಅಂಗಾರಿಕ ಸಂಕಷ್ಟಿ ಉಪವಾಸ ಇರೋದು ಒಂದೇ ಅಂತ ಹೇಳ್ತಾರೆ. ಹಾಗಾಗಿ ನಾನು ಉಪವಾಸ ಅದೇನು ಇವತ್ತು. ಬಾಗಿಲೆಲ್ಲ ತೊಳೆದಾದ್ಮೇಲೆ ರಂಗೋಲಿ ಹಾಕತ್ತಿದ್ನಿ. ನನಗೆ ರಂಗೋಲಿ ಹಾಕೋದಂದ್ರೆ ಭಾಳ ಇಷ್ಟ, ಡೈಲಿ ಹೊಸ ಹೊಸದು ಏನಾದರೂ ಡಿಸೈನು ಹಾಕ್ತಾಯಿರ್ತೀನಿ. ಆದರೆ ತುಳಸಿ ಗಿಡದ ಮುಂದೆ ಮಾತ್ರ ಇದು ಕಾಮನ್, ನಾನು ಇದನ್ನೇ ಹಾಕೋದು, ಲಕ್ಷ್ಮೀಪಾದ ಹಾಕಿರ್ತೇನೆ, ಇಲ್ಲೇ ಚಂದ ಅನಿಸ್ತೈತಿ. ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿದ್ರೆ ಒಂದು ಒಳ್ಳೆ ಕಳೆ ಬರ್ತೈತೆ ರಂಗೋಲಿಗೆ. ಮತ್ತು ನೀವು ಅರಿಶಿನ ಕುಂಕುಮ ಹಾಕೋದಾದ್ರೆ ಯಾರೂ ತುಳಿದೇ ಇರೋ ಜಾಗಕ್ಕೆ ಹಾಕ್ರಿ, ತುಳಿಬಾರ್ದಲ್ಲ. ಮತ್ತು ಇದರಿಂದ ಏನಾಗ್ತದೆ, ಯಾವುದೇ ನೆಗೆಟಿವ್ ಎನರ್ಜಿ ನಮ್ಮ ಮನೆಯೊಳಗೆ ಬರೋದಿಲ್ಲ ರಂಗೋಲಿ ಮೇಲೆ ಒಂಚೂರು ಅರಿಶಿನ ಕುಂಕುಮ ಹಾಕೋದ್ರಿಂದ. ಅದ್ರ ಜೊತೆ ನನಗೆ ಸಿಂಗಲ್ ಎಳೆ ರಂಗೋಲಿ ಹಾಕೋದಕ್ಕಿಂತ ಈ ಥರ ಡಬಲ್ ಡಬಲ್ ಎಳೆ ರಂಗೋಲಿ ಹಾಕೋದಂದ್ರೆ ಭಾಳ ಇಷ್ಟ. ಮತ್ತು ಏನಾದ್ರೆ ಸಣ್ಣ ಡಿಸೈನ್ ಹಾಕಿದ್ರೂ ದೊಡ್ಡ ಡಿಸೈನ್ ಅನ್ನಿಸ್ತೈತೆ ಅದು, ಹಾಗಾಗಿ ಇದೇ ಪಟಪಟ ಆಗ್ತದೆ ನನ್ನ ರಂಗೋಲಿ. ಯಾಕಂದರೆ ನಾನು ಸಣ್ಣಕ್ಕಿದ್ದಾಗಿಂದ ಇದೇ ಥರ ನಾನು ಹಾಕ್ಕೊಂತ ಬಂದೇನಲ್ಲ, ಹಾಗಾಗಿ ಈ ಡಿಸೈನ್ ಡಬಲ್ ಎಳೆ ಡಿಸೈನ್ ರಂಗೋಲಿನ ಬೇಗ ಬೇಗ ಆಗಿಬಿಡ್ತೈತಿ. ಮತ್ತು ಪಟಪಟ ಅಂತೇಳಿ ನೆಲ ಒರೆಸತ್ತಿದ್ದಿ. ಮತ್ತು ಹೆಚ್ಚಾಗಿ ನಾನು ಈ ಥರ ಸಂಕಷ್ಟದ್ದು ಇಲ್ಲ ಅಂದರೆ ನಾಷ್ಟ ಮಾಡಿ ಮುಂದಿನ ಕೆಲಸ ಮಾಡ್ತೇನೆ. ಮತ್ತು ಸಂಕಷ್ಟಿ ಅಲ್ಲ, ನಾನು ನಾಷ್ಟನೂ ಮಾಡೋದಿಲ್ಲ, ಹೆಂಗೆ ಉಪವಾಸೂ ಅದೇನಿ. ಬೇಗ ಬೇಗ ನೆಲ ಒರೆಸಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳತ್ತಿದ್ದಿ. ಮತ್ತು ನಮ್ಮ ಮನೆಯವರು ಕೂಡ ಹೂ ತಂದು ಕೊಟ್ಟಿದ್ದರು, ಎಲ್ಲ ಐಟಮ್ಸ್ನ ಬೆಳಗ್ಗೆ ಡ್ಯೂಟಿ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ತರಿಸ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಆದರೆ ಇನ್ನು ಅವ್ರು ಬರೋದು 12:30, ಮತ್ತು ಅಲ್ಲಿವರೆಗೂ ನನ್ನ ಪೂಜೆ ಆಗಿರ್ತೈತಲ್ಲ, ಹಾಗಾಗಿ ಹೂವು ಹಣ್ಣು ತಂದು ಕೊಡ್ರಿ ಅಂತ ಹೇಳಿದ್ನಿ. ಮತ್ತು ಇದೇ ನಾನು ರಾಡ್ ತರಿಸ್ಕೊಂಡಿದ್ನಿ, ಏನು ಪ್ರಾಬ್ಲಮ್ ಇಲ್ಲ, ಚಲೋ ಬಂದತ್ತಿ. ಎಷ್ಟು ದಿವಸ ಬರ್ತೈತೆ ಅಷ್ಟು ದಿವಸ ಇದನ್ನು ಯೂಸ್ ಮಾಡಿ ನಾನು ಬಕೆಟ್ ತೊಗೊಳ್ಳೇಬೇಕು, ಅದು ಮಾಪ್ ಬಕೆಟು. ಹಂಗೆ ನಿನ್ನೆ ಸಂಜೆ 1:07 ಸುಮಾರಿಗೆ ಗೋಧಿ ಹಿಟ್ಟು ಹಾಕ್ಸ್ಕೊಂಡು ಬಂದ್ವಿ. 10 ಕೆಜಿ ಗೋಧಿ ಹಿಟ್ಟು, ಹೆಚ್ಚು ಕಮ್ಮಿ 1.5 ತಿಂಗಳಷ್ಟು ಬಂದೇ ಬರ್ತೈತಿ. ಡೈಲಿ ಚಪಾತಿ ಮಾಡಿದ್ರಂತೂ 1 ತಿಂಗಳು ಬರ್ತೈತೆ ಕರೆಕ್ಟಾಗಿ. ನಾನು ಮಧ್ಯ ಏನು ಮಾಡ್ತೇನೆಂದ್ರೆ ರಾಗಿ ಮುದ್ದೆ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ಮಾಡೇ ಮಾಡ್ತಿರ್ತೇನೆ. ಹಂಗೆ ಮಡಕೆ ಕಾಳನ್ನು ಅಷ್ಟು, ಒಂದು 3-4 ತಿಂಗಳಾಯಿತು ಏನೋ ಹಂಗೆ ಇಟ್ಬಿಟ್ಟಿದ್ದೆ ಅದನ್ನು ಪ್ಯಾಕೆಟು. ಮತ್ತಿನ್ನು ಹುಳಾನೂ ಹತ್ತತ್ತಂಥೇಳಿ ನಿನ್ನೆ ಬೆಳಿಗ್ಗೆ ನಾನು ನೀರೊಳಗೆ ನೆನೆಸಿಟ್ಟಿದ್ದೆ, ಸಂಜೆ ಹಂಗೆ ಈ ಹೋಲಿರೋ ಪಾತ್ರೆಗೆ ಹಾಕಿ ನೀರೆಲ್ಲ ತೆಗೆದು ಕೆಳಗಡೆ ಒಂದು ಸಣ್ಣದೊಂದು ಬೋಗಾನಿ ಮೇಲೆ ಇಟ್ಟಿದ್ನಿ, ಗಾಳಿ ಆಡಬೇಕು ಆ ಹೋಲ್ಗೆ. ಅದೇನು ನಾವು ಕಾಳು ಹಾಕಿರ್ತೇವಲ್ಲ ಆ ಹೋಲಿರೋ ಬುಟ್ಟಿಗೆ ಗಾಳಿ ಆಡಬೇಕು, ಹಾಗಾಗಿ ಕೆಳಗಡೆ ಒಂದು ಈ ಥರ ನಾನು ಬೋಗಾನಿ ಇಟ್ಟಿರ್ತೇನೆ. ಇಷ್ಟಿಟ್ಟು ಮೇಲೊಂದು ಪ್ಲೇಟ್ ಮುಚ್ಚಿಬಿಟ್ರೆ ಏನು ಗಂಟು ಕಟ್ಟೋ ಅವಶ್ಯಕತೆಯೂ ಇಲ್ಲ, ಏನಿಲ್ಲ, ಆರಾಮಾಗಿ ಮೊಳಕೆ ಬರ್ತಾವೆ. ಮತ್ತು ಸ್ನಾನ ಆದಮೇಲೆ ನನ್ನ ಪೂಜೆ ಕೆಲಸ ನಡೆದಿತ್ತು. ಮತ್ತು ನಾನು ಆಲ್ರೆಡಿ ಹೇಳಿದ್ನಿ, ಶುಕ್ರವಾರ ಮತ್ತು ರವಿವಾರ ನಾನು ಎಲ್ಲ ಡೀಪಾಗಿ ಎಲ್ಲ ಪೂಜಾ ಸಾಮಗ್ರಿ ತೊಳೆದು ಪೂಜೆ ಮಾಡ್ತೇನೆ ಅಂತ. ಮತ್ತು ಮೊನ್ನೆ ಸಂಡೇನೇ ಎಲ್ಲ ಆಗೈತೆಲ್ಲ, ಕ್ಲೀನಿಂಗು ಎಲ್ಲ ತೊಳೆದಿಟ್ಟೇನೆ, ಹಾಗಾಗಿ ಮತ್ತಿನ್ನೇನು ತೊಳೆಯೋದಂಥೇಳಿ ಜಸ್ಟ್ ಹೂ ಅಷ್ಟು ತೆಗೆದು ಹೊಸ ಹೂ ಏರಿಸಿ ಪೂಜೆ ಮಾಡತ್ತೇನೆ. ಶುಕ್ರವಾರ ರವಿವಾರ ಥರ ಎಲ್ಲ ಪೂಜಾ ಸಾಮಗ್ರಿ ತೊಳೆದು ಪೂಜೆ ಮಾಡಬೇಕಂದ್ರೆ 1.5 ಗಂಟೆ ಬೇಕು ನನಗೆ. ನಿಮ್ಗೆ ಅನಿಸ್ಬೋದು ಏನಪ್ಪ ಇಷ್ಟಕ್ಕಿಷ್ಟು ಕೆಲಸ ಅಂತ. ನಾನು ದೇವ್ರ ಮನೆ ಟೈಲ್ಸಿಂದ ಹಿಡಿದು ಎಲ್ಲ ಕ್ಲೀನಾಗಿ ಡೀಪಾಗಿ ಒರೆಸಿ ತೊಳೆದೇ ನಾನು ಪೂಜೆ ಮಾಡೋದು, ಅದೊಂದು ಅಭ್ಯಾಸ ನನಗೆ.
ಮತ್ತು ಮೊನ್ನೆ ಮೊನ್ನೆನೇ ಎಲ್ಲ ಮಾಡೇನಂತೇಳಿ ಏನು ಮಾಡೋಕೆ ಹೋಗಲಿಲ್ಲ. ಜಸ್ಟ್ ದೇವ್ರ ಮನೆ ಬಾಗ್ಲಷ್ಟು ಒರೆಸಾತ್ತೇನೆ. ಇದು ನಾನು ಡೈಲಿ ಅಂತೂ ಮಿಸ್ ಮಾಡಿದೆ, ದೇವ್ರ ಮನೆ ಬಾಗಿಲು ಮೇನ್ ಡೋರ್ ಎಲ್ಲ ಒರೆಸ್ತಿರ್ತೇನೆ. ಸೊ ಅದಾದಮೇಲೆ ಈಗ ನಾನು ಹೂ ಏರಿಸಿ ಪೂಜೆ ಮಾಡಬೇಕು. ಗರ್ಕೆ ಹುಲ್ಲು ನಮ್ಮ ಮನೆ ಮುಂದೆನೇ ಐತಿ, ಹಾಗಾಗಿ ತೊಗೊಂಡು ಬಂದೆ. ಈಗ ನಮ್ಮ ಗಣಪತಿಗೆ ಪೂಜೆ, ಒಂದು ಬೆಳ್ಳಿದೈತಿ ಒಂದು ತಾಮ್ರದ್ದೈತಿ, ಎರಡನ್ನೂ ನಾನು ಪೂಜೆ ಮಾಡ್ತೇನೆ. ಸುಮ್ಮನೆ ತೆಗೆದಿಡೋದೇನು ಬೆಳ್ಳಿದ್ದು ಗಣಪತಿನ, ಅದನ್ನು ದಿವಸ ಪೂಜೆ ಮಾಡಿದ್ರಾಯ್ತಂಥೇಳಿ ದಿವಸ ನಾನು ಪೂಜೆ ಮಾಡ್ತೇನೆ. ಗರ್ಕೆ ಹುಲ್ಲಿಲ್ಲ ಸಂಕಷ್ಟಿ ಅಂತ ಆಗೋದಿಲ್ಲ. ಸೊ ಈಗ ತೊಗೊಂಡು ಬಂದು ಎಲ್ಲ ಕಟ್ಟಿಟ್ಟಿದ್ದೆ ನಾನು ಅದನ್ನು ಕರೆಕ್ಟಾಗಿ. ಮತ್ತು ಗಣಪತಿಗೆ ಕೆಂಪು ಹೂ ಇಷ್ಟ ಅಂತ ಹೇಳ್ತಾರೋ, ಎರಡೇ ಎರಡು ಗುಲಾಬಿ ಹೂ ಬಂದಿದ್ದು ಅವನು ಇರಿಸಿದ್ನಿ. ಹಂಗೆ ಫೈನಲ್ಲಾಗಿ ಪೂಜೆ ಯಾವ ರೀತಿ ಬಂದೈತೆ ಅಂತ ನಿಮ್ಗೆ ನಾ ತೋರಿಸತ್ತೇನೆ. ಕಪ್ಪು ಧೂಪ ಹಚ್ಚಿದ್ದೀನಿ, ಎಷ್ಟು ಚಂದ ಅನ್ಸತ್ತೆ ಪೂಜೆ. ಮತ್ತು ಸ್ವಲ್ಪ ಹೊತ್ತಷ್ಟೇ ನಾನು ಕಪ್ಪು ಧೂಪ ಒಳಗಿಡ್ತೇನೆ, ಉಳಿದ ಟೈಮ್ನೆಲ್ಲ ನಾನು ಬಾಗಿಲು ಹೊರಗೆ ಇಟ್ಬಿಡ್ತೇನೆ ದೇವ್ರ ಮನೆ ಬಾಗಿಲು ಹೊರಗೆ. ಯಾಕಂದರೆ ಟೈಲ್ಸ್ ಎಲ್ಲ ಕಪ್ಪಾಗಿಬಿಡ್ತಾವೆ, ಹೊಗೆ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ ಅದು ಕಪ್ಪು ಧೂಪದೊಳಗೆ. ಅದಾದಮೇಲೆ ನೈವೇದ್ಯಕ್ಕೆ ನಾನು ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ಮಾಡತ್ತೇನೆ. ಒಂದು ಕಪ್ಪಷ್ಟು ಕಡಲೆಕಾಳನ್ನು ನೆನೆಸಿಟ್ಟಿದ್ನಿ. ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಬೇಕಷ್ಟೇ. ಅಷ್ಟು ಹಾಕಿ ಒಂದು 4 ವಿಜಿಲ್ ಕೂಗಿಸ್ಕೊತೇನೆ. ಮತ್ತು ಉಪವಾಸ ಇರೋದರಿಂದ ಸ್ವಲ್ಪ ಕಡಲೆಕಾಳು ಜಾಸ್ತಿ ನೆನೆಸಿಟ್ಟಿದ್ನಿ, ಯಾಕಂದರೆ ಕಡಲೆ ಬೆಲ್ಲ ತಿನ್ನಬೇಕಂಥೇಳಿ. ಉಪವಾಸ ಇದ್ದಾಗ ಅದನ್ನು ಕೂಡ ತಿಂತಾರೆ. ಒಂದು 4 ವಿಜಿಲ್ ಈಗ ನಾನು ಕೂಗಿಸ್ಕೊತೇನೆ. ಕುಕ್ಕರ್ ಸೀಟಿ ಹೊಡೆಯುವಷ್ಟೊತ್ತಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 1/4 ಇಂಚಷ್ಟು ಶುಂಠಿ, ಅದಾದಮೇಲೆ ನಾನು ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಖಾರ ಬೇಕಾದರೆ ನೀವು ಇನ್ನೊಂದೆರಡು ಹಾಕ್ಕೋಬೋದು. ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡೇನಿ. ಅದಾದಮೇಲೆ ಒಂದು ಕಪ್ಪಷ್ಟು ಕಾಯಿ ತುರಿ ಸೇರಿಸ್ಕೊಳತ್ತೇನೆ, ಫ್ರೆಶ್ಶಾಗಿ ತುರಿದಿರುವಂತಹ ಕಾಯಿ ತುರಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳತ್ತೇನೆ. ನೋಡಿ, ಈ ಥರ ಇರಬೇಕು. ಪೂರ್ತಿ ಚಟ್ನಿ ಆಗಿಬಿಡಬಾರ್ದು, ಉದ್ರುದ್ರಾಗಿನೇ ಇರಬೇಕು. ಇಷ್ಟಾದ್ರೆ ಸಾಕು. ಅದಾದಮೇಲೆ ಒಗ್ಗರಣೆಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೇನೆ. ಎಣ್ಣೆ ಕಾದಮೇಲೆ ಒಂದು 1/2 ಚಮಚದಷ್ಟು ಉದ್ದಿನಬೇಳೆ, 1/2 ಚಮಚದಷ್ಟು ಕಡಲೆಬೇಳೆ. ಅದಾದಮೇಲೆ 2 ಒಣಮೆಣಸಿನ್ಕಾಯಿನ ಸೇರಿಸ್ಕೊಳತ್ತೇನೆ, 3. ನೆಕ್ಸ್ಟು 1 ಎಸಳು ಕರಿಬೇವನ್ನ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಂಡೇನಿ. ಅದಾದಮೇಲೆ ನಾನು ಏನು ನಾನು ಕುಕ್ಕರೊಳಗೆ ಕುದಿಸ್ಕೊಂಡಿದ್ದಲ್ಲ ಆ ಕಡಲೆಕಾಳನ್ನು ನೀರಿನ ಸಮೇತ ಸೇರಿಸ್ಕೊಳತ್ತೇನಿ. ನಿಮ್ಗೆ ನೀರು ಜಾಸ್ತಿ ಅನ್ಸತ್ತಿರ್ಬೋದು, ಅಷ್ಟೊಂದು ನೀರಿಲ್ಲ. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೇನೆ. ಕೆಲವೊಬ್ರು ಏನು ಮಾಡ್ತಾರೋ, ಕುಕ್ಕರ್ನಾಗಿನ ನೀರಿನ ಸಮೇತ ಸೇರಿಸ್ಕೊಳ್ಳೋದಿಲ್ಲ, ಜಸ್ಟ್ ಕಡಲೆಕಾಳಷ್ಟೇ ಸೇರಿಸ್ಕೊತಾರೋ. ಅದು ಒಂಥರ ಭಾಳ ಉದುರುದ್ರ ಅನ್ನಿಸ್ತತಿ. ಹಾಗಾಗಿ ನಾನು ನೀರಿನ ಸಮೇತ ಹಾಕ್ಕೊಂಡೇನಿ. 1/2 ಚಮಚದಷ್ಟು ಅರಿಶಿನ ಹಾಕ್ಕೊಂಡೇನಿ. ಜೋರು ಉರಿ ಒಳಗೆ ಚೆನ್ನಾಗೆ ನೋಡಿರಿ, 1-8 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೀರು ಜೊತೆ ಕಡಲೆಕಾಳನ್ನು. ನೀರೆಲ್ಲ ಖಾಲಿಯಾಗಿಬಿಡ್ತತಿ, ಈ ಥರ ನಾವು ತಿರ್ಕೋತ ಇರಬೇಕು. ನೋಡಿರಿ, ಈಗ ನೀರು ಬರ್ತಾ ಬರ್ತಾ ಖಾಲಿ ಆಯಿತು. 5-8 ನಿಮಿಷದೊಳಗೆ ಈ ಥರ ಆಗ್ತತಿ. ಆಮೇಲೆ ನೀರು ಇದ್ದಾಗ ಈಗ ನಾನು ಮಿಕ್ಸಿ ಒಳಗೆ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳತ್ತೇನೆ ಕಾಯ್ದು. ಇದನ್ನು ನೋಡಿರಿ, ಸೇರಿಸ್ಕೋಬೇಕು. ತುಂಬ ನೀರೆಲ್ಲ ಖಾಲಿ ಆದಮೇಲೆ ಸೇರಿಸ್ಕೊಂಡ್ರೆ ಉದ್ರ ಆದರೆ ತಿನ್ನಕ್ಕೆ ಚಲೋ ಅನಿಸೋದಿಲ್ಲ ಬಾಯಾಗ. ಸ್ವಲ್ಪ ನೀರಿನಂಶ ಇರಬೇಕು ಲೈಟಾಗಿ. ಈಗ ನಾನು ಏನು ಮಿಕ್ಸಿ ಒಳಗೆ ತುರ್ಕೊಂಡಿದ್ನಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಕಡಲೆಕಾಳು ಜೊತೆ ಸೇರಿಸ್ಕೊಂಡೇನು ಚೆಂದಾಗೆ. ಈಗ ನಮ್ಮ ರುಚಿ ರುಚಿಯಾದ ಕಡಲೆಕಾಳು ಉಸಳಿ ರೆಡಿ ಆಯಿತು ನೈವೇದ್ಯಕ್ಕೆ. ಹಾಗೆ ನಮ್ಮ ಮನೆಯವ್ರು ಕೂಡ ಊಟಕ್ಕೆ ಬಂದಿದ್ದರು, ಮಧ್ಯಾಹ್ನ ಆಗಿತ್ತು 2 ಗಂಟೆ. ಅವ್ರಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಇಡ್ಲಿನ ಮಾಡ್ಕೊಡತ್ತಿದ್ದೆ, ಇಡ್ಲಿನ ಮಾಡಿದ್ನಿ ಬಿಸಿ ಬಿಸಿದು. ನಾನು ಉಪವಾಸ, ಚಿಂಟೂನು ಸ್ಕೂಲು, ಮತ್ತು ಇನ್ನೇನು ಚಪಾತಿ ಮಾಡೋದಂತೇಳಿ ಮಾಡಲಿಲ್ಲ. ಸಾಂಬಾರಿಗೆ ಬದನೇಕಾಯಿ ಹಾಕಿದ್ನಿ, ಅವ್ರು ಬದನೇಕಾಯಿ ತಿನ್ನಲ್ಲ, ಹಾಗಾಗಿ ತೆಗೆದು ಬರೀ ಜಸ್ಟ್ ಸಾಂಬಾರು ಹಾಕಿದ್ನಿ. ಅದಾದಮೇಲೆ ಚಟ್ನಿ ಕಡ್ದತ್ತೆ ಅಂತೇಳಿ ಅಷ್ಟು ಕಷ್ಟ ಮಾಡಿದ್ನಿ. ಶ್ರೇಯಸ್ ಆಲ್ರೆಡಿ ತಿನ್ನತ್ತನು, ನಮ್ಮ ಮನೆಯವ್ರಿಗೆ ಅಷ್ಟು ಹಾಕ್ಕೊಟ್ಬಿಟ್ರೆ ಕರೆಕ್ಟಾಗಿ ಚಟ್ನಿನ ಖಾಲಿ ಆಯಿತು. ಸೊ ನೆಕ್ಸ್ಟು ನಾನು ಅಮೆಝಾನ್ ಒಳಗೆ ಒಂದು ಇಂಪಾರ್ಟೆಂಟ್ ವಸ್ತು ಬೇಕಾಗಿತ್ತು, ಯೂಟ್ಯೂಬ್ ಸಂಬಂಧಪಟ್ಟಂಥ ವಸ್ತು. ತುಂಬ ದಿವಸದಿಂದ ಬುಕ್ ಮಾಡಲೋ ಬೇಡೋ ಅನ್ಕೊಂತ ಹಂಗೆ ಪೆಂಡಿಂಗ್ ಉಳಿದಿತ್ತು. ಇದನ್ನು ಭಾಳ ದಿವಸದಿಂದ ಅನ್ಕೊಳತ್ತಿದ್ನಿ, ಸೆಲ್ಫಿ ಸ್ಟಿಕ್ ತೊಗೋಬೇಕಂತ ಹೇಳಿ. ಇವತ್ತು ಬಂದತ್ತಿ, ನೆನ್ನೆ ಬುಕ್ ಮಾಡಿದ್ನಿ, ಇವತ್ತೇ ಬಂದತ್ತಿ.
ಮತ್ತು ಏನಂದ್ರೆ ನನಗೆ ಮೇನ್ ಬೇಕೇ ಬೇಕಾಗಿತ್ತಿದ್ದು ಟ್ರೈಪಾಡ್ ಇತ್ತು, ಬಟ್ ಎಲ್ಲಾದರೂ ಹೊರಗೆ ಹೋದಾಗ ಅಥವಾ ಮನೇಲೇ ನಾನು ಏನಾದರೂ ಓಡಾಡ್ಕೊಂಡು ಮಾತಾಡುವಾಗ ತುಂಬ ಅದು ನನಗೆ ಯಾಕೋ ಕಂಫರ್ಟೇಬಲ್ ಇರಲಿಲ್ಲ ಟ್ರೈಪಾಡು. ಮನೇಲಿ ಕರೆಕ್ಟು ಟ್ರೈಪಾಡ್ ಯೂಸ್ ಮಾಡ್ಬೋದು, ಏನೂ ಅನಿಸೋದಿಲ್ಲ, ಬಟ್ ಹೊರಗಡೆ ಹೋದಾಗ ಟ್ರೈಪಾಡ್ ಇಟ್ಕೊಂಡು ಹೋಗೋದು ಅದು ಸರಿ ಹೋಗೋದಿಲ್ಲ. ಸೊ ಹೆಂಗೂ ನನಗೆ ಬೇಕೇ ಬೇಕಾಗಿತ್ತು, ತಗೊಂಡೆ. ಇದ್ರ ಪ್ರೈಸು 560. ಇದ್ರ ಎಮ್ ಆರ್ ಪಿ ಪ್ರೈಸ್ ಎಷ್ಟು ರೀ ಸರ್? 1600. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು ಅಂದ್ರೆ ಅದ್ರ ಬಗ್ಗೆ ನನಗೂ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ಓದಿದ್ನಷ್ಟೇ. ಅಲ್ಲಿ ನಾನು ತೊಗೋಬೇಕಾದ್ರೆ ಅಮೆಝಾನ್ ಒಳಗೆ ಇದನ್ನು ಟ್ರೈಪಾಡ್ ಥರನೂ ಈ ಥರ ಯೂಸ್ ಮಾಡ್ಕೋಬೋದು, ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಕೋಬೋದು. ಭಾಳ ಅವಶ್ಯಕ ಐತೆ ಅಂತೇಳಿ ತೊಗೊಂಡೆ. ಮತ್ತು ಯೂಟ್ಯೂಬ್ ಶುರು ಮಾಡಿದಾಗಿಂದನೂ ಅಂದ್ಕೊಳಕತ್ತಿದ್ನಿ, ಫೈನಲಾಗಿ ನೆನ್ನೆ ಡಿಸೈಡ್ ಮಾಡಿ ತೊಗೊಂಡೆ. ಯಾಕಂದ್ರೆ ಸುಮ್ಮನೆ ಮನೆ ತುಂಬ ಅವನ್ನೆಲ್ಲ ಇಟ್ಕೊಂಡು ಏನು ಮಾಡೋದೂ ಅನಿಸ್ತಿತ್ತು, ಮತ್ತು ಬೇಕೇ ಬೇಕಲ್ಲ ಅಂದ್ಕೊಂಡು ಫೈನಲಾಗಿ ನೆನ್ನೆ ಡಿಸೈಡ್ ಮಾಡಿ ತೊಗೊಂಡು. ಬಟ್ ನಾನು ಬುಕ್ ಮಾಡಿದಾಗ ಏನು ಅಂದ್ಕೊಂಡಿದ್ದೆ ಅಂದರೆ ಇನ್ನು ಬುಕ್ ಮಾಡಿದಾಗ ಇನ್ನೊಂದು ವಾರ ಆದರೂ ಬೇಕೇನೋ ಅಂದ್ಕೊಂಡು, ಬಟ್ ಭಾಳ ಬೇಗ ಬಂತು. ಅದೊಂದು ಖುಷಿ ಆಯಿತು ನೋಡಿರಿ, ಈ ಥರ ಕೈಯೊಳಗೆ ಹಿಡ್ಕೊಂಡು ಹೊರಗಡೆ ನಾವು ಮಾರ್ಕೆಟ್ಗೆ ಹೋದಾಗ ಈಗ ನಾವು ಮಾತಾಡ್ಕೊಂಡು ಹೋಗೋಕೆ ಕೈಯೊಳಗೆ ಸರಿ ಹೋಗಂಗಿಲ್ಲ, ಅದು ಒಂದೊಂದು ಸರಿ ಕೈ ನೋವಾಗ ಬಂದುಬಿಡ್ತದೆ ನನಗೆ ಎಷ್ಟೋ ಸರಿ ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಮಾತಾಡುವಾಗ. ಆಮೇಲೆ ಏನಂದರೆ ಅಲ್ಲೇ ಕೈ ಒಳಗೇ ಒಂದು ಬಟನ್ ಕೊಟ್ಟಿರ್ತಾರೆ ಅವರು, ಆನ್ ಆಫ್ ಮಾಡ್ಕೋಬೋದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಬಿಟ್ರೆ. ಈ ಥರ ಆಯ್ತು ನೋಡ್ರಿ, ಎಲ್ಲದಕ್ಕೂ ಯೂಸ್ ಆಗ್ತೈತಿ. ನಾವು ಮನ್ಯಾಗ ಟ್ರೈಪಾಡ್ ಥರನೂ ಯೂಸ್ ಮಾಡ್ಬೋದು, ಹೊರಗಡೆ ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಕೋಬೋದು. ಮೊಬೈಲ್ ಹಾಕಿ ನೋಡಿ ನೋಡೋಣ ಯಾವ ಥರ ಬರ್ತೈತಿ. ಹಂಗೆ ಮೊಬೈಲ್ ಹಾಕಿ ನೋಡತ್ತೈತಿ ಯಾವ ಥರ ಬರ್ತೈತೆ ಅಂಥೇಳಿ. ಅಲ್ಲೇ ಬೆಂಡ್ ಮಾಡ್ಕೋಬೋದು ಅದನ್ನು, ಯಾವ ಥರ ನಮಗೆ ಮೇಲ್ಗಡೆ ಬೇಕು ಕೆಳಗಡೆ ಸೈಡ್ ಬೇಕು ನೋಡ್ಕೊಂಡು ಬೆಂಡ್ ಮಾಡಿ ನೋಡೋಣ. ಮೊಬೈಲು ಯಾವ ರೀತಿ ಬೆಂಡ್ ಆಗುತ್ತೆ ಅಲ್ಲ ನಿನ್ನ ಕಡೆ, ಹ್ಞೂ ಈ ಥರ ಬೆಂಡು ಮಾಡ್ಕೋಬೋದು. ಮತ್ತು ಮೊನ್ನೆ ಹೊರಗಡೆ ನಾನು ಸಿಟಿಗೆ ಹೋದಾಗ ಕೇಳಿದ್ದೆ, ತುಂಬ ಸಿಂಪಲ್ ಇತ್ತು ಅದರೊಳಗೆ, ಏನು ಎಕ್ಸ್ಟ್ರಾ ಆಪ್ಷನ್ನು ಇರಲಿಲ್ಲ. ಅದಕ್ಕೆ ಅವ್ರು 600 ಅಂದಿದ್ದರು, ಅಮೆಝಾನ್ ಒಳಗೆ ನೋಡೋಣ ತಡಿ ಅಂದ್ಕೊಂಡು ತೊಗೊಂಡೆ. ಮತ್ತು ಇನ್ನೊಂದು ಭಯ ಅಂದರೆ, ಹೋ ಸರಿ ನಾನು ಮಾಪಿಂಗ್ದೇನು ಸ್ಟಿಕ್ ತೊಗೊಂಡಿದ್ನಲ್ಲ ಅದು ಸರಿ ಬಂದಿರಲಿಲ್ಲ, ಮತ್ತು ಅದೇ ಥರ ಆದರೆ ಏನು ಮಾಡೋದು ಅನ್ನೋ ಥರ ಇತ್ತು, ಬಟ್ ಚಲೋ ಬಂದತ್ತೆ. ಹೊಸ ಸೆಲ್ಫಿ ಸ್ಟಿಕ್ ಒಳಗೆ ನೋಡಿರಿ ಹೊಸ ವಿಡಿಯೋ. ಮತ್ತೇನಪ್ಪ ಅಂದ್ರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಿದ್ದ ಮೊಬೈಲು, ನೋಡಿದ್ನಿ ಯಾವ ಥರ ಸೆಟ್ ಮಾಡ್ಕೊಳ್ದೇನಂತ, ಕರೆಕ್ಟಾಗಿ ಬಂತು. ಇಲ್ಲೊಂದು ಬಟನ್ ಕೊಟ್ಟರು, ಇಲ್ಲೇ ಪ್ರೆಸ್ ಮಾಡಿದ್ರೆ ಆನ್ ಆಗ್ತೈತಿ, ಇಲ್ಲೇ ಆಫ್ ಮಾಡ್ಕೋಬೋದು. ಕಂಫರ್ಟ್ ಅನ್ಸೋದು ನಿಜವಾಗ್ಲೂ. ಇಲ್ಲಿ ನೋಡಿರಿ ಇಲ್ಲಿ ಸೆಟ್ ಮಾಡ್ಕೋಬೋದು ಮೇಲೆ ಕೆಳಗೆ. ನಿಜವಾಗ್ಲೂ ನನಗೆ ಅನ್ಸೋದತ್ತಿ ಈಗ ತರಿಸೋದು ಲೇಟ್ ಮಾಡಿ ತಪ್ಪು ಮಾಡಿದ್ದೆ ಅಂತ. ನಾನು ಹೆಚ್ಚಾಗಿ ಈಗ ನಾನು ಮಾರ್ಕೆಟ್ಗೆಲ್ಲ ಹೋಗಿರ್ತೀನಲ್ಲ, ಆವಾಗೂ ಭಾಳ ಕಷ್ಟ ಅನ್ಸೋದು ನನಗೆ, ಹಿಂಗೆ ಹಿಡ್ಕೊಂಡು ಮಾತಾಡೋದಂದ್ರೆ ಅದು ಫಿಂಗರ್ ಎಲ್ಲ ನೋವು ಬಂದ್ಬಿಡೋದು. ಆರಾಮಾಗಿ ಕಂಫರ್ಟೇಬಲ್ ಆಗೈತಿ, ಯೂಸ್ ಮಾಡ್ಬೋದು ಇದನ್ನು. ಬೇಗ ಬಂತಲ್ಲ ಅದೊಂದು ಇನ್ನೂ ಖುಷಿ ಆಗತ್ತೆ, ನನಗೆ ಇಷ್ಟು ಬೇಗ ಬರತ್ತೆ ಅಂತಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.